ಹಾಯ್ ಸ್ನೇಹಿತರೆ, ನಮಸ್ಕಾರ, ಹೇಗಿದ್ದೀರಿ? ನಾನಂತೂ ಈಗ ಒರಿಯನ್ ಮಾಲ್ ಹತ್ರ ಪಿ ವಿ ಆರ್ ಥಿಯೇಟ್ರಲ್ಲಿ ಫಿಲಮ್ ನೋಡ್ಕೊಂಡು ಬಂದೆ, ಅಂಟಿಲ್ ಟುಮಾರೋ ಅಂತ. ಇರಾನ್ನ ಚಲನಚಿತ್ರ ಇದು. ಅಂಟಿಲ್ ಟುಮಾರೋ, ಪೇರೆಂಟ್ಸು ಊರಿಗಿದ್ದಕ್ಕಿದ್ದಂಗೆ ಬರ್ತೀನಿ ಅಂತಾರೆ, ಇವಳು ಉಳ್ಕೊಂಡಿರೋ ಜಾಗ ಇರಾನ್ಗೆ. ಆದರೆ ಒಂದು ಘಟನೆ ಆಗಿರುತ್ತೆ, ಒಬ್ಬ ಬಾಯ್ ಫ್ರೆಂಡು, ಸಂಪರ್ಕ, ಪ್ರೀತಿ, ಪ್ರೇಮ, ಜೊತೆಗೆ ಒಂದು ಮಗು. ಆ ಮಗುವನ್ನು ಎಲ್ಲಿಡೋದು? ನೂರಾರು ಜನರ ಮನೆಗೆ ಅಲಿತಾರೆ, ಸ್ನೇಹಿತರ ರಕ್ಷಣೆ ಕೇಳ್ತಾರೆ, ಆದರೂ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೇ ಇರುತ್ತೆ. ಕೊನೆಗೆ ಒಂದು ಹಾಸ್ಪಿಟ್ಲಲ್ಲಿ ಇಡಕ್ಕೆ ಹೋದರೆ ಅಲ್ಲಿ ಒಂದು ಸನ್ನಿವೇಶ, ಅಲ್ಲಿಯ ಮುಖ್ಯಾಧಿಕಾರಿ ಶೋಷಣೆ ಮಾಡಲಿಕ್ಕೆ ನೋಡ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು. ಅವಳ ಜೊತೆಗೆ ಒಬ್ಬಳು ಗೆಳತಿ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಕೊನೆಗೆ ಆ ಗೆಳತಿಯ ಹಾಸ್ಟೆಲ್ನಲ್ಲೇ ಬ್ಯಾಗ್ನಲ್ಲಿ ಮಗುವನ್ನು ತುರುಕಿಕೊಂಡು ಒಂದು ರೀತಿ ಅಲ್ಲಿ ಒಂದು ರಾತ್ರಿ ಮೈಂಟೈನ್ ಮಾಡಿದ್ರೆ ಸಾಕು, ಈ ಪೇರೆಂಟ್ಸ್ ಒಂದು ರಾತ್ರಿ ಬಂದು ಹೋಗ್ಬಿಡ್ತಾರೆ ಅಂತ ನೋಡ್ತಾಳೆ. ಟ್ರಾವೆಲ್ ಹೋಗ್ತಾ ಇರ್ತಾಳೆ, ಏನು ಜರ್ನಿನ ಇಷ್ಟು ತೋರಿಸ್ತಾರೆ ಅಂತ ನೋಡ್ತಾನೆ ಇದ್ದೀನಿ. ಒಂದು 4-5 ನಿಮಿಷ ಅವಳು ಕಾರಲ್ಲಿ ಹೋಗ್ತಾ ಇರೋದು, ಅವಳ ತುಮ್ಮಲುಗಳನ್ನು ತೋರಿಸ್ತಾ ಇದ್ರು, ಮತ್ತೆ ವಾಪಸ್ ಬರ್ತಾಳೆ, ಫ್ರೆಂಡ್ ಹತ್ರ ಇದು ಮಗುನ ಕರ್ಕೋತಾಳೆ, ಸೀದಾ ಬರ್ತಾಳೆ. ಅಂದರೆ ಇಷ್ಟೆಲ್ಲ ಅನುಭವಿಸೋ ಬದಲು, ಸುಳ್ಳು ಹೇಳೋ ಬದಲು, ಇರೋದನ್ನು ಅಕ್ಸೆಪ್ಟ್ ಮಾಡಿಬಿಡೋಣ ಅನ್ನೋಂಥ ಕತೆ ತುಂಬ, ಅಂದರೆ ತುಂಬಾ ಖುಷಿ ಕೊಡ್ತು ಈ ಚಲನಚಿತ್ರ. ಇವತ್ತು 30ನೇ ತಾರೀಕಿನ ಗುರುವಾರದ ಮೊದಲನೇ ಬೆಳಗ್ಗೆ 10 ಗಂಟೆಗೆ ನೋಡಿದ ಚಲನಚಿತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇನ್ನು ನಿನ್ನೆ ಚಲನಚಿತ್ರದ ಬಗ್ಗೆನೂ ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಬೆಳಗ್ಗೆ ನಾನು ಹೋಮೇಜ್ ಅಂತ ಒಂದು ಫಿಲಮ್ ನೋಡಿದೆ. ಇದು ಸೌತ್ ಕೊರಿಯಾ ಚಲನಚಿತ್ರ. ಈ ಫಿಲಮ್ ಫೆಸ್ಟಿವಲಲ್ಲಿ ಸೌತ್ ಕೊರಿಯಾ ಚಲನಚಿತ್ರಗಳು ತುಂಬ ಪ್ರಾಮಿನೆಂಟ್ ಆಗಿ ಎಲ್ಲರ ಗಮನವನ್ನು ಸೆಳೀತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಸಣ್ಣ ಪುಟ್ಟ ವಿಚಾರಗಳನ್ನು ತೆಗೆದುಕೊಳ್ತಾರೆ, ಆದರೆ ಅಲ್ಲಿರುವಂತಹ ಭಾವನೆಗಳನ್ನು ವ್ಯಕ್ತಪಡಿಸೋದ್ರಲ್ಲಿ ಸೌತ್ ಕೊರಿಯನ್ಸು ಈಗ ಒಂದು ರೀತಿ ಮುಂಚೂಣಿಯಲ್ಲಿದ್ದಾರೆ ಅಂದರೆ ತಪ್ಪಾಗೋದೇ ಇಲ್ಲ. ಒಬ್ಬ ಫಿಲಮ್ ಡೈರೆಕ್ಟರ್ನ ಕತೆ, ಮಹಿಳಾ ಫಿಲಮ್ ಡೈರೆಕ್ಟರು. ಇವಳು 3 ಫಿಲಮ್ ಡೈರೆಕ್ಟ್ ಮಾಡಿರ್ತಾಳೆ. ಆಮೇಲೆ ಒಂದು ಅವಕಾಶ ಬರ್ತದೆ, ಇನ್ನೊಬ್ಬಾಕೆ 3 ಫಿಲಮ್ ಡೈರೆಕ್ಟ್ ಮಾಡಿರೋಳ್ದು ಫಿಲಮ್ಮು ಸಿಗ್ತದೆ. ಅರ್ಧಂಬರ್ಧ ಕಟ್ಟಾಗಿರ್ತದೆ, ವಾಯ್ಸ್ ಇರೋದಿಲ್ಲ. ಒಂದು ಅಸೈನ್ಮೆಂಟ್ ಬರ್ತದೆ, ಆ ವಾಯ್ಸ್ನೆಲ್ಲ ಜೋಡಿಸೋದಕ್ಕೆ ಅಂತ. ಕೊನೆಗೆ ಇವಳು ಒಬ್ಬ ನಟ ಆ ಚಲನಚಿತ್ರದಲ್ಲಿ ಮಾಡಿರೋರನ್ನ ಹುಡುಕೊಂಡು ಹೋಗ್ತಾಳೆ. ಕೊನೆಗೆ ಒಬ್ಬ ಎಡಿಟರು ಒಂದು ಕಾಫಿ ಶಾಪಿಗೆ ಬರ್ತಾ ಇರ್ತಾಳೆ ಅಂದ್ಬಿಟ್ಟು ಆ ಕಾಫಿ ಶಾಪ್ ಓನರ್ ಹತ್ರ ಹೋಗಿ ಅವಳು ನಂಬರ್ ತೊಗೊಂಡು, ಈಗ ಅಜ್ಜಿ ಆಗಿರ್ತಾಳೆ ಅವಳು, ಅವಳು ತನ್ನ ಹತ್ರ ಇದ್ದಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೊಡ್ತಾಳೆ. ಈ ರೀತಿ ಒಬ್ಬ ಮಹಿಳಾ ಡೈರೆಕ್ಟ್ರಿಗೆ ಮಧ್ಯಮ ವರ್ಗದಲ್ಲಿ ಇದ್ಕೊಂಡು ಒಂದು ಚಲನಚಿತ್ರ ಮಾಡುವಂಥದ್ದು, ಅಲ್ಟಿಮೇಟ್ಲಿ ಈ ಕಡೆ ಗಂಡ ತನ್ನ ಮನೆ ನಿಭಾಯಿಸೋದಕ್ಕೂ ಹಣ ಕೊಡದೇ ಇರುವಂಥದ್ದು, ಈ ತುಮ್ಮುಲುಗಳನ್ನು ಚೆನ್ನಾಗಿ ಬಿಚ್ಚಿಟ್ಟಿದ್ದಾರೆ. ಈ ಒಂದು ದಾಖಲೆಯ ಪ್ರಯತ್ನದಲ್ಲಿ ಏನಾಗಿದೆ ಅಂದರೆ, ಈ ಚಲನಚಿತ್ರ ಮಾಡೋವಂಥವರ ಕಷ್ಟ ಸುಖಗಳು, ಆ ನಿರ್ದೇಶಕಿಯ ಒಂದು ಕಷ್ಟ ಸುಖಗಳು, ನೋವು ನಲಿವುಗಳನ್ನು ದಾಖಲೆ ಮಾಡಿದ್ದಾರೆ. ನಿನ್ನೆ 2ನೇ ಚಲನಚಿತ್ರ ನೋಡಿದ್ದು ಜುಡಾಸ್ ಅಂತ. ಜುಡಾಸ್ ನೀವೆಲ್ಲ ಕೇಳಿರ್ಬೋದು, ಯೇಸುಕ್ರಿಸ್ತನ ಜೊತೆಗಿರುವಂತಹ ಒಬ್ಬ ವ್ಯಕ್ತಿ. ಆ ಕಥೆಯನ್ನು ಇಟ್ಟುಕೊಂಡು ಇಲ್ಲೊಬ್ಬ ವಿದ್ಯಾರ್ಥಿ ಒಬ್ಬ ಸೀನಿಯರ್ ಪೇಷಂಟನ್ನು, ರೋಗಿಯನ್ನು ನೋಡಿಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಆತನ ಸೊಸೆ, ಆ ಸೊಸೆಯ ಬದುಕು, ಆ ಸೊಸೆ ಈಗಾಗಲೇ ಒಂದು 2-3 ಯುವಕರನ್ನ ತಗೊಂಡು ಅವ್ರ ಜೊತೆ ಅವ್ರ ಜೊತೆ ಸೆಕ್ಷುಯಲ್ಲಾಗಿ ಇದ್ದುಬಿಟ್ಟು ಅವ್ರನ್ನ ಕಳಿಸ್ಬಿಡೋವಂಥದ್ದು ಪದ್ಧತಿ ಇರುತ್ತೆ. ಮಾವ ಇವನಿಗೂ ಹೇಳ್ತಾನೆ, ನೋಡೋ ನೀನು ಅವಳ ಜೊತೆ ಕ್ಲೋಸ್ ಆದರೆ ನೀನು ಅವಳ ಜೊತೆ ಯಾವತ್ತು ವಿಶ್ವಾಸ ಮಾಡ್ತೀಯಾ, ಅವಳು ನಿನ್ನ ನೆಕ್ಸ್ಟೇ ಕಳಿಸ್ತಾಳೆ ಅಂತ. ಈ ಹೇಗೆ ಮಾವ ಹೇಳಿರ್ತಾನೆ ಹಾಗೆ ಆಗ್ತದೆ ಕತೆ. ಅವನು ಜುಡಾಸ್ನ ಕಥೆಯನ್ನು ಒಂದು ರಿಸರ್ಚ್ ಥರ ಪ್ಲ್ಯಾನ್ ಮಾಡ್ತಾ ಇರ್ತಾನೆ, ಹೇಳ್ತಾ ಇರ್ತಾನೆ. ಆ ಒಂದು ಇಲ್ಲ, ಜುಡಾಸು ಯೇಸುಕ್ರಿಸ್ತನಿಗೆ ಮೋಸ ಮಾಡಿಲ್ಲ ಅಥವಾ ಒಂದು ಕ್ರಿಶ್ಚಿಯಾನಿಟಿಗೆ ಗೌರವವನ್ನು ಕೊಟ್ಟಿದ್ದಾನೆ ಅನ್ನೋವಂತಹ ಒಂದು ಚಿತ್ರಣವನ್ನು ಇಲ್ಲಿ ಬಿಂಬಿಸಲಾಗಿದೆ. ಇನ್ನು ರಿಟರ್ನ್ ಟು ಸಿಯೋಲ್, ಇದು ಒಬ್ಬ ಯುವತಿ ಅಂದರೆ ದತ್ತು ತೆಗೆದುಕೊಂಡು ಫ್ರಾನ್ಸ್ಗೆ ಹೋಗಿರೋವಂತಹ ಪೇರೆಂಟ್ಸು ಫ್ರಾನ್ಸ್ಗೆ ಹೋಗಿರ್ತಾಳೆ.
ಇಲ್ಲಿ ಏನಾಗ್ತದೆ, ಸಿಯೋಲ್ ಅಂದರೆ ಸೌತ್ ಕೊರಿಯಾನಲ್ಲಿ ಒಂದು ಕಚೇರಿ ಇರ್ತದೆ, ಎಲ್ಲಿ ದತ್ತು ಕೊಟ್ಟಿರ್ತಾರಲ್ಲ, ಕೊನೆಗೆ ಇವಳು ತನ್ನ ನಿಜವಾದ ಅಪ್ಪ ಅಮ್ಮ ಯಾರು ಅಂತಲೂ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ಹುಡ್ಕೊಂಡು ಹೋದಾಗ ಅವರು ಸಹಕಾರ ನೀಡ್ತಾರೆ. ಆ ಭಾವನೆಗಳ ಮಿಡಿತ, ಯೌವನದ ಏರಿಳಿತ, ತಾಕಲಾಟ, ಆ ಒಂದು ಹುಡುಗಿಗೆ ಏನೇನು ಅನಿಸುತ್ತೆ ಅದೆಲ್ಲ ಜೀವನದಲ್ಲಿ ಅನುಭವಿಸ್ಬೇಕು ಅಂತ ಅನುಭವಿಸ್ತಾ ಹೋಗುವಂಥದ್ದು, ಕೊನೆಗೆ ಅಲ್ಲೆಲ್ಲೋ ಅಪ್ಪನ ಒಂದು ಪ್ರೀತಿ, ಜೊತೆಗೆ ಅಮ್ಮ ಒರಿಜಿನಲ್ ಬಯಾಲಜಿಕಲ್ ಮದರ್ ಸಂಪರ್ಕ ಮಾಡಿರಲ್ಲ, ಕೊನೆಯಲ್ಲಿ ಸಂಪರ್ಕ ಮಾಡುವಂತಹ ಭಾವನೆಗಳು, ಇವನ್ನೆಲ್ಲ ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಮ್ಮ ಭಾರತದಲ್ಲಿರುವ ಭಾವನೆಗಳು ಈ ಬೇರೆ ದೇಶದಲ್ಲಿ ಕೂಡ ಇದೆ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಹುಡುಗಿಯ ಕತೆ ಅದು. ಇನ್ನು ನಾಲ್ಕನೇ ಚಲನಚಿತ್ರ ನಿನ್ನೆ ನಾನು ನೋಡಿದ್ದು ಇನ್ ದ ಮೂಡ್ ಫಾರ್ ಲವ್ ಅಂತ, ನನಗೆ ನಮ್ಮ ಇಲ್ಲಿಯ ವಠಾರದ ಥರ ಜ್ಞಾಪಕ ಆಯಿತು. ಈ ಚಲನಚಿತ್ರ ಹಾಂಗ್ಕಾಂಗ್ನ ಚಲನಚಿತ್ರ. ಹಾಂಗ್ಕಾಂಗ್ನಲ್ಲಿ ಅಕ್ಕಪಕ್ಕದ ಮನೆ, ಒಬ್ಬನಿಗೆ ಹೆಂಡತಿ ದೂರ ಇದ್ದಾಳೆ, ಮತ್ತೊಬ್ಬಳಿಗೆ ಗಂಡ ದೂರ ಇದ್ದಾನೆ. ಹೆಂಡತಿ ತನ್ನ ಗಂಡ ಬೇರೊಬ್ಬರ ಜೊತೆ ಸಂಪರ್ಕ ಇದೆ ಎನ್ನುವ ಕೊರಗಿನಲ್ಲಿ ಇರ್ತಾಳೆ. ಇಲ್ಲಿ ಮತ್ತೊಬ್ಬ ಗಂಡ, ಮತ್ತೊಬ್ಬಾಕೆ ಗಂಡ ಅದೇ ರೀತಿ ಬೇರೆಯವರ ಜೊತೆ ಸಂಪರ್ಕದಲ್ಲಿರ್ತಾರೆ ಅಂತ. ಈ ಇವರಿಬ್ಬರಲ್ಲಿ ಒಂದು ರೀತಿ ನವಿರಾದ ಒಂದು ವಿಶ್ವಾಸ ಉಟ್ಕೊಳ್ಳುತ್ತೆ. ಆ ವಿಶ್ವಾಸವನ್ನೇ ಇಡೀ ಚಲನಚಿತ್ರ ಒಂದು ರೀತಿ ಸೂಕ್ಷ್ಮವಾಗಿ ಅವರ ಮನಸ್ಸಿನಲ್ಲಿ ಭಾವನೆಗಳು ಉದ್ದೀಪನಗೊಳ್ಳುತ್ತೆ. ಆದರೆ ಆ ಎಂಡಿಂಗ್ ಅವರ ಪ್ರೀತಿ ಸಾಕಾರಗೊಳ್ಳೋದೇ ಇಲ್ಲ. ಯಾಕೆಂದರೆ ನನಗೆ ಹೆಂಡತಿ ಕೈ ಕೊಟ್ಟಿದ್ದಾಳೆ, ಇನ್ನೊಬ್ಬಗೆ ನನಗೆ ಗಂಡ ಕೈ ಕೊಟ್ಟಿದ್ದಾನೆ, ನಾವಿಬ್ಬರು ಮತ್ತೆ ಪ್ರೀತಿ ಪ್ರೇಮ ಮಾಡೋದು ಸರಿನಾ ತಪ್ಪ, ಈ ರೀತಿ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾನೆ ಅವರು ಯಾವುದೇ ರೀತಿಯ ಆಕರ್ಷಣೆಗೆ ಒಳಗಾಗದೆ ದೂರ ಆಗ್ತಾರೆ. ಆ ದೂರ ಆಗುವಂತಹ ಸಂದರ್ಭ ಸನ್ನಿವೇಶಗಳನ್ನು ಕೂಡ ಚೆನ್ನಾಗಿ ಇಲ್ಲಿ ವಿವರಿಸಲಾಗಿದೆ ಅನ್ನೋವಂಥದ್ದು. ಜೊತೆಗೆ ನನಗೆ ಕೆಲವು ಚಲನಚಿತ್ರ ಸುಮಾರಾಗಿ ಅಂತ ಅನಿಸಿದ್ರೂ ಪ್ರತಿಯೊಂದು ಚಲನಚಿತ್ರವನ್ನು ನಾನೊಬ್ಬ ಟ್ರೈನರ್ ಆಗ್ಬಿಟ್ಟು ಏನಾಗಿದೆ ಅಂದರೆ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿರೋದ್ರಿಂದ ಇಲ್ಲಿರುವ ಚಲನಚಿತ್ರಗಳನ್ನು, ಆ ದೇಶವನ್ನು, ಆ ಪರಿಸ್ಥಿತಿಯನ್ನು, ಅಲ್ಲಿಯ ತುಮುಲಗಳನ್ನು, ತಾಕಲಾಟಗಳನ್ನು ಚೆನ್ನಾಗಿ ಬಿಂಬಿಸುತ್ತಾ ಸಾಕ್ತಾ ಇದ್ದಾರೆ ಅಂತ ನನ್ನ ಒಂದು ಫ್ರ್ಯಾಂಕ್ ಒಪಿನಿಯನ್. ಒಟ್ಟಾರೆ ಚಲನಚಿತ್ರಗಳನ್ನು ನೋಡ್ತಾ ಇರೋದ್ರಿಂದ, ನಿರಂತರ ನೋಡೋದ್ರಿಂದ, ಅದನ್ನು ಅಪ್ರಿಷಿಯೇಟ್ ಮಾಡೋದ್ರಿಂದ, ವಿಶೇಷವಾಗಿ ಫಿಲಮ್ ಫೆಸ್ಟಿವಲ್ಗಳಲ್ಲಿ ಇಡೀ ಒಂದು ಪ್ರಪಂಚವನ್ನು ಸುತ್ತು ಬಂದ ಹಾಗೆ ನಮಗೆ ಆಗ್ತದೆ. ಆ ಒಂದು ಫೀಲಿಂಗ್ ನೀವು ಪಡ್ಕೋಬೇಕಂದ್ರೆ ಮುಂದಿನ ವರ್ಷದ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿ, ಅಥವಾ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತೆ ಅಂಥದ್ದು. ಗೋವಾದಲ್ಲೂ ನಡೀತಾ ಇರುತ್ತೆ, ಅದು ಒಂದು ಫೇಮಸ್ ಇರುವಂಥದ್ದು. ಇನ್ನು ಕೆಲವರಂತೂ ಹಣ ಇರೋರು ವಿದೇಶಗಳಿಗೂ ಕೂಡ ಹೋಗ್ತಾರೆ. ಏನಂತೀರಿ, ನನ್ನ ಭಾವನೆಯನ್ನು ಹಂಚಿಕೊಂಡೆ, ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡ್ತೀರಾ? ಇನ್ನು ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.